ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಕ್ರೇಜಿ ಟ್ರಾವೆಲ್ಸ್ ಏನಿದೆ ಈ ಚಾನಲನ್ನು ಟ್ರಾವೆಲ್ ಡೀನ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದ್ದೀನಿ. ಸೊ ಡೀನ್ ಅಂದರೆ ಮುಖ್ಯಸ್ಥ ಅಂತೇಳಿ, ಟ್ರಾವೆಲ್ ಅಂದರೆ ಗೊತ್ತಿದೆಯಲ್ವಾ, ಪ್ರವಾಸ, ಪ್ರವಾಸದ ಮುಖ್ಯಸ್ಥ ಅಂತೇಳಿ ಈ ಚಾನಲ್ ಹೆಸರು. ಸೊ ಹಾಗಾಗಿ ಟ್ರಾವೆಲ್ ಡೀನ್ ಅಂತೇಳಿ ಹೆಸರನ್ನು ಬದಲಾಯಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ನಿಮಗೆಲ್ಲ ಹೇಳಿದಂಗೆ ಪ್ರತಿಯೊಂದು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರ ಇವತ್ತು ಮತ್ತೊಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಸೊ ಈ ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ ನಾನಿದ್ದೀನಿ. ಈಗಾಗಲೇ ನನ್ನ ಹಿಂಭಾಗದಲ್ಲಿ ಬಹಳಷ್ಟು ಬಸ್ಗಳು ಪಾರ್ಕಿಂಗ್ ಆಗಿರೋದು ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ನಾನು ಈಗಾಗಲೇ ಹಾಸನ ಜಿಲ್ಲೆಯ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಒಂದು ತಾಲೂಕಾಗಿದೆ ಅರಸೀಕೆರೆ. ಅರಸೀಕೆರೆ ತಾಲೂಕಲ್ಲಿದ್ದೀನಿ. ಹಾಸನದ ಅತ್ಯಂತ ದೊಡ್ಡ ತಾಲೂಕು ಅಂತಲೇ ಹೇಳ್ಬೋದು. ಒಂದು ನಗರಸಭೆಯಾಗಿ ಕನ್ವರ್ಟ್ ಆಗಿರುವಂತಹ ಅರಸೀಕೆರೆ ಏನಿದೆ ಆ ಜಿಲ್ಲೆ, ಆ ತಾಲೂಕಲ್ಲಿ ನಾನಿದ್ದೇನೆ. ಸೊ ಅರಸೀಕೆರೆ ಯಾಕೆ ನಾನು ಅರಸೀಕೆರೆ ತಾಲೂಕಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ, ಇದು ಬಹಳಷ್ಟು ಕನೆಕ್ಟಿವ್ ಆಗಿರುವಂಥ ಒಂದು ಮಿಡಲ್ ಮಧ್ಯಪ್ರದೇಶ ಆಗಿದೆ ಅರಸೀಕೆರೆ ಏನಿದೆ. ಬಹಳಷ್ಟು ಜಿಲ್ಲೆಗೆ ಕನೆಕ್ಟಿಂಗ್ ಆಗಿರುವಂಥ ಒಂದು ಅರಸೀಕೆರೆ ಏನು ಜಿಲ್ಲೆ ತಾಲೂಕು ಏನು, ಈ ತಾಲೂಕು ಬಹಳಷ್ಟು ಜಿಲ್ಲೆಗಳಿಗೆ ಕನೆಕ್ಟ್ ಆಗಿರುವಂಥ ಒಂದು ತಾಲೂಕು. ಬಹಳಷ್ಟು ಬಸ್ಗಳು ಈ ತಾಲೂಕಿಗೆ ಬರ್ತವೆ. ಒಟ್ಟು 6 ಪ್ಲಾಟ್ಫಾರ್ಮನ್ನು ಹೊಂದಿರುವಂತಹ ಈ ಬಸ್ ಸ್ಟ್ಯಾಂಡ್ ಏನಿದೆ, ಸುಮಾರು ಒಂದು 15-20 ಬಸ್ಗಳು ಇಲ್ಲಿ ಪಾರ್ಕಿಂಗನ್ನು ಮಾಡಬಹುದು. ಮ್ಯಾಕ್ಸಿಮಮ್ ಅಂದರೆ ಒಂದು 15 ಬಸ್ಗಳು ಇಲ್ಲಿ ಪಾರ್ಕಿಂಗನ್ನು ಮಾಡ್ಬೋದು. ಶಿವಮೊಗ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರಿಗೆ ಹೋಗುವಂಥದ್ದು, ಹಾಸನ, ಚಿಕ್ಕಮಗಳೂರು ಈ ಭಾಗಕ್ಕೆ ಹೋಗುವಂಥ ಅತಿ ಹೆಚ್ಚು ಬಸ್ಗಳು ಇಲ್ಲಿಗೆ ಬರ್ತವೆ. ಇಲ್ಲಿಂದ ತಿರುಪತಿಗೂ ಕೂಡ ಬಸ್ಗಳು ಫೆಸಿಲಿಟಿ ಕೂಡ ಈ ಭಾಗದಲ್ಲಿ ಇದೆ. ಸೊ ಈ ಅರಸೀಕೆರೆ ಏನಿದೆ ಈ ತಾಲೂಕು, ಬಹಳಷ್ಟು ದೇವಸ್ಥಾನಗಳಾಗಿರಬಹುದು, ದರ್ಗಾಗಳಾಗಿರ್ಬೋದು ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿಯ MLA ಆಗಿರುವಂತಹ ಶಿವಲಿಂಗೇಗೌಡರು ಇವರ ಮಾತನ್ನು ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅಸೆಂಬ್ಲಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಎಲ್ಲರೂ ನಿಶಬ್ದವಾಗಿ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಆ ಮಾತಿನಲ್ಲಿ ಹಾಸ್ಯವನ್ನು ಬೆರೆಸ್ಕೊಂಡು ಮಾತಾಡುವಂಥ ಶೈಲಿ ಶಿವಲಿಂಗೇಗೌಡರದ್ದು ಇದೆ. ಸುಮಾರು ರೂರಲಲ್ಲಿ 83,20,000 ಜನಗಳು ವಾಸವಾಗಿದ್ದರೆ, ಹರ್ಬನಲ್ಲಿ 80,000 ಜನಗಳನ್ನು ಹೊಂದಿರುವಂಥ ಈ ಅರಸೀಕೆರೆ ತಾಲೂಕು ಏನಿದೆ, ಟೋಟಲು 400,000 ಜನಸಂಖ್ಯೆಯನ್ನು ಹೊಂದಿರುವಂಥ ಬೃಹತ್ ದೊಡ್ಡದಾದಂತಹ ತಾಲೂಕಾಗಿದೆ ಹಾಸನ ಜಿಲ್ಲೆಯ. ಹಾಗಿದ್ರೆ ಆ ಬಸ್ ಸ್ಟ್ಯಾಂಡ್ ಒಂದು ನೋಟವನ್ನು ನೋಡಿಕೊಂಡು ಬರೋಣ, ಬನ್ನಿ. ತುಮಕೂರಿಗೆ ಹೋಗುವಂಥ ಬಸ್ಸು ತುಮಕೂರು, ಅರಸೀಕೆರೆ, ಬೇಲೂರಿಂದ ಬಂದಿರುವಂಥದ್ದು. ಸೊ ಇದು ಶಿವಮೊಗ್ಗ, ಸಾಗರ, ಯಲ್ಲಾಪುರ, ಮೈಸೂರು, ಜಗಳೂರು ಹೋಗುವಂಥದ್ದು. ಸೊ ನೋಡಿ, ಬೆಂಗಳೂರು, ತಿರುಪತಿ, ಶಿವಮೊಗ್ಗನ. ಸೊ ಇದು ನಮ್ಮೂರು, ಎಲ್ಲೋ ಇದ್ದೇ ಇರುತ್ತೆ ಹೇಳಿದ್ದೆಲ್ಲ. ಸೊ ಹಾಗೆ ಇದು ಮಡಿಕೇರಿಗೆ ಹೋಗುವಂಥ ಬಸ್ಸು. ಸೊ ಹಾಸನ, ಪ್ಲೇಸ್ ಇರ್ತೀವಿ ಮುಂಬೈ.
ಹೊಸದುರ್ಗ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಊಟಿ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಮಂಗಳೂರು, ಭಾಗಕ್ಕೆಲ್ಲ ಭಾಗಕ್ಕೂ ಬಸ್ ಫೆಸಿಲಿಟಿಯನ್ನು ಬಂದಿದೆ. ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ಸ್ವಲ್ಪ ಚಿಕ್ಕದೇ, ಆದರೂ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್.